ವಾರ್ತೆಗಳ ವಿವರ ಇದು ನಮ್ಮ ಶಿವಮೊಗ್ಗ ಟಿವಿ ಎಕ್ಸ್ಕ್ಲೂಸಿವ್ ಹೌದು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಪ್ರವೀಣ್ ಸುತ್ ಶಿವಮೊಗ್ಗಕ್ಕೆ ಇಂದು ಭೇಟಿಯನ್ನ ನೀಡಿದ್ರು ಮಧ್ಯಾಹ್ನ 12:40 ಕ್ಕೆ ಜಿಲ್ಲಾ ರಕ್ಷಣಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸಿದ್ದಾರೆ ಸಭೆಯ ನಂತರ ಶಿವಮೊಗ್ಗಕ್ಕೆ ನೀಡಿರುವ ಭೇಟಿ ಹಾಗೂ ಸಭೆಯ ಬಗ್ಗೆ ನಮ್ಮ ಟಿವಿ ಶಿವಮೊಗ್ಗಕ್ಕೆ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದಾರೆ ಇಂದಿನಿಂದ 4 ದಿನಗಳ ಕಾಲ ಜಿಲ್ಲೆಯ ಭೇಟಿಗಾಗಿ ಆಗಮಿಸಿರುವ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಪ್ರವೀಣ್ ಸೂದ್ ಅವರನ್ನು ಜಿಲ್ಲಾ ಎಸ್ಪಿ ಕಚೇರಿಯಲ್ಲಿ ಸಕಲ ಸರ್ಕಾರಿ ಗೌರವ ಸಲ್ಲಿಸುವ ಮೂಲಕ ಸ್ವಾಗತ ಕೋರಲಾಯಿತು ಕುಟುಂಬ ಸಮೇತರಾಗಿ ಬಂದಿರುವ ಡಿಜಿ ಮಧ್ಯಾಹ್ನ 12:40 ರ ಸಮಯದಲ್ಲಿ ಭೇಟಿ ನೀಡಿ ಮಹಾನಿರ್ದೇಶಕ ಪ್ರವೀಣ್ ಸೂದ್ ಶಿವಮೊಗ್ಗ ಜಿಲ್ಲಾ ರಕ್ಷಣಾಧಿಕಾರಿ ಕಚೇರಿಗೆ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸಿದ್ದಾರೆ ಸಭೆಯ ನಂತರ ನಮ್ಮ ಶಿವಮೊಗ್ಗ ಟಿವಿಗೆ ಮಾಹಿತಿ ನೀಡಿದ ಅವರು 3 ತಿಂಗಳ ಹಿಂದೆ ನೀಡಿದ ಆಡಳಿತಕ್ಕೆ ಸಂಬಂಧಪಟ್ಟ ಮಾಹಿತಿ ಹಾಗೂ ನಿರ್ದೇಶನಗಳನ್ನು ಪರಿಶೀಲಿಸಲು ಬಂದಿದ್ದು ಆ ಮಾಹಿತಿಯಂತೆ ನಿರ್ದೇಶನಗಳನ್ನು ಸಂಪೂರ್ಣ ಅಂತಕ್ಕೆ ತಂದಿರುವ ಪೊಲೀಸ್ ಇಲಾಖೆಗೆ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಪೊಲೀಸ್ ಬ್ಯಾಂಡ್ ಮೂಲಕ ಗೌರವ ವಂದನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಎಸ್ಪಿ ಲಕ್ಷ್ಮೀಪ್ರಸಾದ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಇದ್ದರು ತಿಂಗಳ ಹಿಂದೆ ಬಂದಾಗ ನಮ್ಮ ಲಕ್ಷ್ಮಿ ಪ್ರಸಾದ್ ಎಸ್ಪಿ ಅವರು ಹೊಸದಾಗಿ ಬಂದಿದ್ದರು ಆವಾಗ ಅವರಿಗೆ ಬಂದು ಒಂದು ವಾರನು ಆಗಿರಲಿಲ್ಲ ಕೆಲವು ಮಾಹಿತಿ ಕಲೆಕ್ಟ್ ಮಾಡಿದೆ ಕೆಲವು ನಿರ್ದೇಶನಗಳು ಕೆಲವು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಹೋಗಿದೆ 3 ತಿಂಗಳ ನಂತರ ನಮ್ಮ ಇನ್ಸ್ಟ್ರಕ್ಷನ್ಸ್ ಗೆ ಏನೇನ್ ಮಾಡಿದ್ದಾರೆ ಅದು ನೋಡೋಕೆ ಬಂದಿದ್ದೀನಿ ನೋಡಿ ನಮಗೆ ಬಹಳ ಸಂತೋಷವಾಯಿತು ಏಕೆಂದರೆ ಸರಾಸರಿ 90% ಎಲ್ಲ ಏನು ಇನ್ಸ್ಟ್ರಕ್ಷನ್ಸ್ ಹೇಳಿದೀವಿ ಅದು ಕಂಪ್ಲೈ ಮಾಡಿದ್ದಾರೆ ಬೇಸಿಕಲಿ ನಾನು ಮಾತಾಡ್ತಾ ಇರೋದು ಅಡ್ಮಿನಿಸ್ಟ್ರೇಟಿವ್ ಇನ್ಸ್ಟ್ರಕ್ಷನ್ಸ್ ಬಗ್ಗೆ ನಿಮಗೆ ಗೊತ್ತಿದೆ ಈ 3 ತಿಂಗಳಲ್ಲಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಬಹಳಷ್ಟು ಪೊಲೀಸ್ ಸ್ಟೇಷನ್ಸ್ ಅಪ್ಗ್ರೇಡೇಷನ್ ಆಯಿತು ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಆಗಿದವೆ ಮತ್ತೆ ಕೆಲವು ರಿಆರ್ಗನೈಸೇಷನ್ ಆಗಿದೆ ವೆಹಿಕಲ್ಸ್ ಹೊಸ ವೆಹಿಕಲ್ಸ್ ಕೂಡ ಬಂದಿವೆ ಎಲ್ಲ ಡಿಎಸ್ಪಿ ಗಳಿಗೆ ವೆಹಿಕಲ್ಸ್ ಬಂದಿವೆ ಕಾನ್ಸ್ಟೇಬಲ್ಸ್ ಗೆ ಏನೇನು ಸೌಲಭ್ಯಗಳು ಬರಬೇಕಿತ್ತು ಅದು ಎಲ್ಲ ಅಪ್ ಟು ಡೇಟ್ ಮಾಡಿದ್ದಾರೆ ಅವರಿಗೆ ಬರೋದು ಏನೋ ಸೌಲಭ್ಯಗಳು ಇತ್ತು ಟಿಎ ಡಿಎ ಇದೆಲ್ಲ ಇತ್ತು ಮತ್ತೆ ಈಗ ಹೊಸದಾಗಿ ಈಗ ತಾನೇ ಕೆಲವು ರಿಕ್ವೆಸ್ಟ್ ಅವರು ನಮ್ಮ ನಾಗರಿಕರು ಕೊಟ್ಟಿದ್ದಾರೆ ಕಾನ್ಸ್ಟೇಬಲ್ ಪರವಾಗಿ ಕಲ್ಯಾಣ ಮಂಟಪ ಬಗ್ಗೆ ಅದರ ಬಗ್ಗೆ ಕೂಡ ನಾವು ಕುಲಂಕಷವಾಗಿ ಏನೋ ಡಿಸಿಷನ್ ತಗೊಳ್ತೀವಿ ಅದು ಒಂದು ಬಹಳ ಜೆನ್ಯೂನ್ ಡಿಮ್ಯಾಂಡ್ ಇದೆ ಅದೇ ರೀತಿ ನಮ್ಮ ಕೆಎಸ್ಆರ್ಪಿ ಇದೆ ಮಾಚನಹಳ್ಳಿಯಲ್ಲಿ ಅಲ್ಲಿ ಒಂದು ಶಾಲೆ ಪೊಲೀಸ್ ಪಬ್ಲಿಕ್ ಸ್ಕೂಲ್ ನಡೀತಾ ಇದೆ ಅದರಲ್ಲಿ ಕೆಲವು ಕಟ್ಟಡ ಇನ್ನೂ ಕಟ್ಟಬೇಕಾಗಿದೆ ಯಾಕೆಂದರೆ ಕ್ಲಾಸಸ್ ಜಾಸ್ತಿ ಮಾಡಬೇಕಾದ್ರೆ ಕೆಲವು ರೂಮ್ಸ್ ಕಟ್ಟಬೇಕಾಗುತ್ತೆ ಅದಕ್ಕೂ ನಾನು ಆರ್ಥಿಕ ರೂಪದಿಂದ 60 ಲಕ್ಷ ಕೊಡೋಕ್ಕೆ ಒಪ್ಪಿದ್ದೀನಿ ಮತ್ತು ಕಲ್ಯಾಣ ಮಂಟಪ ಬಗ್ಗೆನೂ ನಾವು ಯೋಚನೆ ಮಾಡ್ತೀವಿ ಸದ್ಯದಲ್ಲಿ ಎಲ್ಲ ರೀತಿಯಿಂದ ಯಾವ ರೀತಿ ಕಾನ್ಸ್ಟೇಬಲ್ಸ್ಗೆ ಅನುಕೂಲ ಮಾಡಬೇಕು ಅದರ ಜೊತೆಗೆ ನಮ್ಮ ಎಸ್ ಪಿ ಅವರು ಚರ್ಚೆ ಮಾಡಿ ಕಾನ್ಸ್ಟೇಬಲ್ದು ಬಿಹೇವಿಯರ್ ಹೇಗೆ ಇಂಪ್ರೂವ್ ಪೊಲೀಸ್ ಅವ್ರದ್ದು ಬಿಹೇವಿಯರ್ ಪೊಲೀಸ್ ಸ್ಟೇಷನ್ಗೆ ಯಾರು ನಾಗರಿಕರು ಬರ್ತಾರೆ ಅವ್ರ ಜೊತೆಗೆ ಒಳ್ಳೆಯ ರೀತಿಯಿಂದ ಮಾತಾಡೋದು ಕರೆಕ್ಟ್ ರೀತಿಯಿಂದ ಮಾತಾಡೋದು ಅವರು ನಡತೆ ಬಗ್ಗೆನೂ ಭಾಳಷ್ಟು ಕ್ರಮ ತಗೊಳ್ತಾ ಇದ್ದಾರೆ ಶುರು ಮಾಡ್ತಾರೆ ಅದರ ಬಗ್ಗೆ ಚರ್ಚೆ ಆಗಿದೆ ಈ ರೀತಿ ನಾನು ಈ ಜಿಲ್ಲೆದು ಎಲ್ಲ ಆಫೀಸರ್ ಜೊತೆ ಚರ್ಚೆ ಮಾಡಿದೆ